ಇವತ್ತು ಇಲ್ಲಿಂದ ಈಗಾಗಲೇ ಸಿದ್ದರಾಮಯ್ಯ ಅವರು ಬಂದರು, ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ಎಲ್ಲ ಮುಖಂಡರು, ಹೆಚ್ಚಿನ ಸಂಖ್ಯೆನೇನಿಲ್ಲ, ಬರೀ ಮುಖಂಡರು ಮಾತ್ರ ಇವತ್ತು ರಾಜಭವನವರೆಗೂ ಕೂಡ ನಡ್ಕೊಂಡು ಹೋಗಿ ಅವರಿಗೆ ದೇಶದಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯ ಆಕ್ರಮ ಬಿಜೆಪಿ ಪಕ್ಷ ಬಿಜೆಪಿ ಸರ್ಕಾರದಿಂದ ಸೋನಿಯಾ ಗಾಂಧಿಯವರಿಗೆ ರಾಹುಲ್ ಗಾಂಧಿಯವರಿಗೆ ಕೊಡ್ತಾ ಇರತಕ್ಕಂಥ ಕಿರುಕುಳದ ಬಗ್ಗೆ ಮತ್ತು ಪೊಲೀಸ್ ದೌರ್ಜನ್ಯ ಭಾಳ ಮುಖ್ಯವಾಗಿ ಲೋಕಸಭಾ ಸದಸ್ಯರಾದ ಸುರೇಶ್ ಅವರು, ಎಚ್ ಕೆ ಪಾಟೀಲು ಮತ್ತು ವೇಣುಗೋಪಾಲ್ ಅವರು, ಚಿದಂಬರಂ ಅವರು, ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ಗೆ ಬೂಟ್ ಕಾಲಲ್ಲಿ ಅನಾವಶ್ಯಕವಾಗಿ ಒದಿತಾ ಇದ್ದಾರೆ, ಎತ್ಕೊಂಡು ಹೋಗ್ತಾ ಇದ್ದು ಅವನಿಗೆ. ಅದು ದೆಹಲಿನಲ್ಲಿ ಪೊಲೀಸು ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿದೆ, ಇದೆಲ್ಲ ಕೂಡ ಕಾಂಗ್ರೆಸ್ ಆಫೀಸ್ಗೂ ಕೂಡ ಬಿಡ್ತಾ ಇಲ್ಲ, ಪಾರ್ಲಿಮೆಂಟ್ ಸದಸ್ಯರಿಗೆ, ವರ್ಕಿಂಗ್ ಕಮಿಟಿ ಸದಸ್ಯರಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ. ಈ ಥರದ ಈ ತುರ್ತು ಪರಿಸ್ಥಿತಿ ಅಂತ ಎಲ್ಲನೂ ಟೀಕೆ ಮಾಡ್ತಾರೆ ಇವರು. ತುರ್ತು ಪರಿಸ್ಥಿತಿಗಿಂತಲೂ ಘೋರವಾಗಿದೆ ಪರಿಸ್ಥಿತಿ ಇವತ್ತು ದೇಶದಲ್ಲಿ, ಅಘೋಷಿತ ತುರ್ತು ಪರಿಸ್ಥಿತಿ ಇವತ್ತಿದೆ. ನಿನ್ನೆ ಘೋಷಣೆಯನ್ನು ಮಾಡಿದ್ರಿ, ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ನಾಳೆ ರಾಜಭವನ ಚಲೋ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತೇಳಿ, ಇವತ್ತು ಅಲ್ಲಲ್ಲಿ ಕಾರ್ಯಕರ್ತರನ್ನು ತಡೆಯುವಂಥ ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇವತ್ತೇ ಅಲ್ಲ, ಮೊನ್ನೆ ಕೂಡ ನಾವು ಲಾಲ್ ಬಾಗ್ ಹತ್ರ ಸೇಗಿದ್ದಾಗ ಎಲ್ಲೆಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದ್ರಲ್ಲ ವಾಹನಗಳು, ಅಲ್ಲಲ್ಲೇ ನಿಲ್ಲಿಸ್ಬಿಟ್ರು, ಬರೋಕೆ ಬಿಡಲಿಲ್ಲ, ಬರೋಕ್ಕೂ ಬಿಡಲಿಲ್ಲ. ಇವತ್ತು ಕೂಡ ಅದೇ ಮಾಡ್ತಾ ಇದ್ದಾರೆ. ಇವರು ವಾಮ ಮಾರ್ಗದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಪಕ್ಷ, ವಾಮ ಮಾರ್ಗದ ಮುಖಾಂತರ ಎಲ್ಲ ಕೆಲಸಗಳನ್ನು ಕೂಡ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ.